apart from now what Chelsea is with where are the dream projects? ಡ್ರೀಮ್ ಪ್ರಾಜೆಕ್ಟ್ಸ್ ಥರದ್ದು ಏನಿಲ್ಲ. ಅಂದರೆ ನಿಮಗೆ ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ಕತೆ ತುಂಬ ಚೆನ್ನಾಗಿರಬೇಕು. ಸೊ ಕತೆ ನಮಗೆ ಒಳದ್ರೆ ನಮ್ಮನ್ನು ಎಕ್ಸೈಟ್ ಮಾಡಿದ್ರೆ ಮಾತ್ರ ನಾವು ಅದನ್ನು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಬಟ್ ಅದು ಒಳ್ಳೆಯದು ಯಾವಾಗ ಉಳಿಯುತ್ತೋ ಗೊತ್ತಿಲ್ಲ. ಯೋಚನೆ ಮಾಡ್ತಾಯಿರ್ತೀವಿ, ಎಲ್ಲ ದಿಕ್ಕಲ್ಲಿ ಯೋಚನೆ ಮಾಡ್ತಿರ್ತೀವಿ. ಬಟ್ ಅಗೇನ್ ಈಗ ಜಾನರ್ ಅಂತ ನೀವು ಏನು ಹೇಳ್ತೀರಾ, ಈಗ ನನಗೆ ಒಂದು ಆ್ಯಕ್ಷನ್ ಸಿನಿಮಾ ಅಥವಾ ಮಾಸ್ ಸಿನಿಮಾ ಹಂಗೆ ಯೋಚನೆ ಮಾಡಿದಾಗ ಆ ಥರದ್ದು ನಂಗೆ ಎಕ್ಸೈಟ್ ಮಾಡಲ್ಲ. ಅಂದರೆ ಡೈರೆಕ್ಟ್ ಮಾಡೋದಕ್ಕೆ ನನಗೇನಂದರೆ ಇಡೀ ಒಂದು ಫೀಲ್ ಗುಡ್ ಸಿನಿಮಾಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಏನೋ ಒಂದು ಒಳ್ಳೆ ಮೆಸೇಜ್ ಹೇಳಿಕೊಂಡು ಅಬ್ಬರಗಳು ಏನು ಹೇಳಿದೆ ಸಿಂಪಲ್ಲಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಡೆಫಿನೆಟ್ಲಿ ಆ ಥರದ್ದೊಂದಷ್ಟು ಯೋಚನೆಗಳೇನಾದ್ರು ಬಂದರೆ ಹಂಗೆ ಹೋಗ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಮಗೇನಂದರೆ ಕನ್ನಡ ನಮಗೂ ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಿದೆ ಅಂತ ಜನಗಳು ಅದನ್ನು ಪ್ರೌಢ ಹೇಳ್ಕೊಬೇಕು ಅನ್ನೋದೊಂದು ನಮ್ಮಲ್ಲೂ ಇರುತ್ತೆ. ಸೊ ಹಾಗಾಗಿ ಅದೊಂದು ಪ್ರಯತ್ನ ಅಷ್ಟೇ ಲವ್ ಮಕ್ಕಳು ಟು, ಆ್ಯಂಡ್ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾರೆ, ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಒಳ್ಳೊಳ್ಳೆ ಚಿತ್ರಗಳು ಮಾಡೋ ಪ್ರಯತ್ನ ಅಂತೂ ಮಾಡ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ತುಂಬ ಜನ ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಓ ಟಿ ಟಿಯಲ್ಲಿ ಯಾವಾಗ ಬರುತ್ತೆ ಅಂತ. ಓ ಟಿ ಟಿಗೆ ನಾವು ಸಿನಿಮಾ ಕೊಟ್ಟೇ ಇಲ್ಲ ಈ ಸತಿ. ಸೊ ಓ ಟಿ ಟಿಯಲ್ಲಿ ಸದ್ಯಕ್ಕಂತೂ ಡೆಫಿನೆಟ್ಲಿ ಬರಲ್ಲ, ನೋಡೋರೆಲ್ಲ ಥಿಯೇಟರ್ನಲ್ಲೇ ನೋಡಿ. ಇದೊಂದೇ ರೀಸನ್ಗೋಸ್ಕರ ನಾವು ಕೊಟ್ಟಿಲ್ಲ, ಬಿಕಾಸ್ ಎಲ್ಲ ಲಾಸ್ಟ್ ಟೈಮ್ ಓ ಟಿ ಟಿಯಲ್ಲಿ ನೋಡ್ಬಿಟ್ಟಿದ್ರು, ಥಿಯೇಟ್ರಲ್ಲಿ ನೋಡೋಂಥ ಅವಕಾಶ ಸಿಕ್ಕಿರಲಿಲ್ಲ. ಈ ಸರಿ ಥಿಯೇಟ್ರಲ್ಲಿ ಮಾತ್ರ ರನ್ ಆಗ್ತಿರುತ್ತೆ, ಸದ್ಯದಲ್ಲಿ ಓ ಟಿ ಟಿಯಲ್ಲಿ ಬರಲ್ಲ. ಇದೊಂದು ಕ್ಲಾರಿಫಿಕೇಷನ್ ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆಲ್ರೆಡಿ ತುಂಬ ಜನ ನೋಡ್ತಿದ್ದೀರಾ, ಮಲ್ಟಿಪಲ್ ಟೈಮ್ಸ್ ನೋಡಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಯಶಸ್ವಿ ಆಗಿದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.